ದಸರಾಗೆ ಸಂಬಂಧಪಟ್ಟ ಹಾಗೆ ಅವರು ಕಾರ್ಯಕ್ರಮಗಳಿಗೆ ಎಲ್ಲ ಕಾರ್ಯಕ್ರಮಗಳಿಗೆ ಹಣ ಕೊಡ್ತಾ ಇದ್ರು ಟಿಪ್ಪು ಸುಲ್ತಾನರು. ಹೈದರ್ ಅಲಿ ಇದ್ದಾಗ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆದರೆ ಅವರು ಆ ದಸರಾ ಮೆರವಣಿಗೆಯಲ್ಲಿ ಅವರು ನಡ್ಕೊಂಡು ಹೋಗ್ತಾಯಿದ್ರು, ಯಾವುದೇ ಇದ್ರ ವಾಹನದ ಮೇಲೆ ಹೋಗ್ತಾ ಇರಲಿಲ್ಲ. ಹೈದರ್ ಅಲಿ ಅವರು ನಡ್ಕೊಂಡು ಹೋಗ್ತಾಯಿದ್ರು. ಟಿಪ್ಪು ಸುಲ್ತಾನರು ಸಹ ಅದನ್ನೇ ಮುಂದುವರಿಸಿದ್ರು. ಆಗ ನಡೆಯುವಂಥ ಕುಸ್ತಿ ಸ್ಪರ್ಧೆಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಆ ದಸರಾದ ಸಂದರ್ಭದಲ್ಲಿ ಅವರು ಎಲ್ಲದಕ್ಕೂ ಅನುದಾನ ಕೊಟ್ಟು ಆ ಯಾಕಂದರೆ ರಾಜ ಒಡೆಯರು 1622 ಈ ದಸರಾ ಅನ್ನೋದು ಪ್ರಾರಂಭ ಆಯಿತು. ಆ ಪರಂಪರೆಯನ್ನು ಟಿಪ್ಪು ಸುಲ್ತಾನರು ಯಾವತ್ತೂ ನಿಲ್ಲಿಸಲಿಲ್ಲ. ಹೈದರ್ ಅಲಿ ಆಗಲಿ ಟಿಪ್ಪು ಸುಲ್ತಾನರಾಗಲಿ ಯಾವತ್ತೂ ಆ ಪರಂಪರೆಯನ್ನು ನಿಲ್ಲಿಸಿಲ್ಲ. ಈಗ ಹೇಗೆ ಸರ್ಕಾರ ದಸರಾಕ್ಕೆ ಅನುದಾನ ಕೊಡ್ತಾ ಇದೆಯೋ ಆಗಲೂ ಸಹ ಟಿಪ್ಪು ಸುಲ್ತಾನರು ಅನುದಾನ ಕೊಡ್ತಾಯಿದ್ರು. ಮತ್ತು ಈ ಇದನ್ನು ವಶಪಡಿಸ್ಕೊಂಡ್ಬಿಟ್ರು ಮೈಸೂರು ಆಡಳಿತ ಅನ್ನೋ ಒಂದು ದೂರಿದೆ, ಇದು ಖಂಡಿತ ಸುಳ್ಳು. ದಳವಾಯಿಗಳು ಹೈದರ್ ಅಲಿ ಕಾಲದಲ್ಲಿ ಏನಾಯಿತು, ದಳವಾಯಿಗಳು ಮೂಲೆ ಗುಂಪು ಮಾಡಿಬಿಟ್ರು ನಮ್ಮ ಮಹಾರಾಜರನ್ನ. ಸೈನಿಕರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿರಲಿಲ್ಲ. ಸೈನಿಕರೆಲ್ಲ ಒಮ್ಮೆ ಸ್ಟ್ರೈಕ್ ಮಾಡಿಬಿಡ್ತಾರೆ. ಯಾವ ರೀತಿ ಹರತಾಳ ಮಾಡ್ತಾರೆ ಅಂದರೆ ಅರಮನೆಯ ಸುತ್ತ ಎಲ್ಲ ಅವ್ರು ಕೂತ್ಬಿಡ್ತಾರೆ. ಒಳಗಡೆ ಇದ್ದವರು ಹೊರಗಡೆ ಬರೋಕ್ಕಾಗ್ತಾ ಇರಲಿಲ್ಲ, ಹೊರಗಡೆ ಇದ್ದವರು ಒಳಗಡೆ, ಮತ್ತು ಯಾವುದೇ ಅನ್ನ ನೀರು ಯಾವುದಕ್ಕೂ ಅವಕಾಶ ಆಗಲಿಲ್ಲ. ಆಗ ಮಹಾರಾಜರು ದಿಂಡಿಗಲ್ನಲ್ಲಿ ಹೈದರ್ ಅಲಿ ಇರ್ತಾನೆ, ಅವನಿಗೊಂದು ಪತ್ರ ಕಳಿಸ್ತಾರೆ, ದಯವಿಟ್ಟು ನೀನು ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಾರಪ್ಪ ಅಂತ. ಹೈದರ್ ಅಲಿ ಭಾಳ ಚಾಣಕ್ಯ ಮನುಷ್ಯ, ಅವನಿಗೆ ಓದು ಬರಹ ಬರದೇ ಇದ್ದರೂ ಸಹ ಏನು ಮಾಡ್ತಾನೆ ಅಂದರೆ, ಸ್ವಾಮಿ ತಾವು ನನಗೆ ಬರವಣಿಗೆಯಲ್ಲಿ ಕೊಡಬೇಕು, ರೈಟಿಂಗಲ್ಲಿ ಕೊಡಬೇಕು ಅಂತಾನೆ. ಆಗ ಮಹಾರಾಜರು ಬರ್ಕೊಡ್ತಾರೆ, ನಮ್ಮನ್ನಾಗಲಿ ನಮ್ಮ ಅರಮನೆಯವರನ್ನಾಗಲಿ ಹೊರತುಪಡಿಸಿದರೆ ನೀನು ಯಾವರನ್ನು ಕ್ರಮ ಕೈಗೊಂಡರೂ ನಾನು ಕೇಳುವುದಿಲ್ಲ ಅಂತ ಬರ್ಕೊಡ್ತಾರೆ. ಆವಾಗ ಇದನ್ನೆಲ್ಲ ಹದಬಸ್ತ್ ಮಾಡ್ತಾನೆ. ದಳವಾಯಿಗಳು ಅನೇಕ ಪ್ರದೇಶಗಳನ್ನು ಒತ್ತೆ ಇಟ್ಟು ಮರಾಠರಿಗೆ ಹಣ ಕೊಟ್ಟಿರ್ತಾರೆ, ಅಂಥ ಜಾಗಗಳನ್ನೆಲ್ಲ ಬಿಡಿಸ್ತಾನೆ, ಸೈನಿಕರಿಗೆ ಸಮಜಾಯಿಷಿ ಮಾಡಿ ಸಂಬಳ ಕೊಡ್ತಾನೆ. ಹಾಗೆ ಇದು ಹಸ್ತಾಂತರ ಆಗುತ್ತೆ. ಮತ್ತು ಆ ಪ್ರಾಪ್ತ ವಯಸ್ಸಿನವರು ಭಾಳಷ್ಟು ಜನ ಇರೋದಿಲ್ಲ. ಆದರೆ ಏನಾಗುತ್ತೆ ಅಂದರೆ ಟಿಪ್ಪು ಸತ್ತ ನಂತರ ಮೈಸೂರು ಸಂಸ್ಥಾನಕ್ಕೆ ಪುನಃ ಅಧಿಕಾರ ಬರುತ್ತೆ. ಆದರೆ 32 ಮಾತ್ರ ಮುಮ್ಮಡಿಯವರು ರಾಜ್ಯಭಾರ ಮಾಡ್ತಾರೆ. ಈ 32 ಅನೇಕ ದಂಗೆಗಳಾಗುತ್ತೆ. ಬಹಳ ನಮ್ಮ ಮುಮ್ಮಡಿಯವರು ಮೃದು ಸ್ವಭಾವದ ವ್ಯಕ್ತಿ, ಅವ್ರನ್ನ ಇನ್ನಿಲ್ಲದಂಗೆ ಶೋಷಣೆ ಮಾಡ್ತಾರೆ. ಹೀಗೆ ಅಧಿಕಾರ ತಪ್ಪೋಗುತ್ತೆ. ಮಾಮೂಲಿ ಒಬ್ಬ ಬೂದಿ ಬಸವನ್ನ ನಿಯಂತ್ರಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪುನಃ ಮೈಸೂರು ಸಂಸ್ಥಾನವನ್ನು ಬ್ರಿಟಿಷರು ತಗೊಂಡು ಆಳ್ವಿಕೆ ಮಾಡ್ತಾರೆ, ಕಮಿಷನರ್ಗಳ ಮೂಲಕ ಆಳ್ವಿಕೆ ಮಾಡ್ತಾರೆ. ಹೀಗೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರಲ್ಲಿ ಸಹ ಸಮರ್ಥರಾದವರು ಯಾರು ಸಹ ದೊರೆಗಳು ಇರಲಿಲ್ಲ. ಹಾಗಾಗಿ ಅವರು ಹಸ್ತಾಂತರ ಮಾಡೋಕ್ಕಾಗಲಿಲ್ಲ. 26 ಜನ ಮೈಸೂರು ಅರಸರಲ್ಲಿ ನಿಮಗೊಂದು 4-5 ಜನ ತುಂಬ ಸಮರ್ಥರಾದ ದೊರೆಗಳು ಸಿಗ್ತಾರೆ.